ಮುದ್ದು ಬಂಗಾರ. ನಿಂಗೆ ತುಂಬ ಸುಸ್ತಾಗಿರ್ಬೇಕಲ್ಲ, ಒಂದು ಕೆಲಸ ಮಾಡು, ನೀನು ಮಲ್ಕೋ, ಮನೆ ಹತ್ರ ಆಗ್ತಿದ್ದಂಗೆ ನಿನ್ನ ಎಬ್ಸ್ತೀನಿ. ಹಲೋ ಮಾಮಾ, ಎಲ್ಲಿದ್ದೀರಾ ನೀವೆಲ್ಲ? ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಯಾರು ಎತ್ತನೇ ಇಲ್ವಲ್ಲ? ಹೌದು ಮಾಮಾ, ಇನ್ನೇನು ಮನೆ ಹತ್ರನೇ ಇದ್ದೀವಿ. ಇಚ್ಛಾನ ನಾನು ಮನೆ ಹತ್ರ ಡ್ರಾಪ್ ಮಾಡಿದ ತಕ್ಷಣ ನಾನು ಹಾಸ್ಪಿಟ್ಲಿಗೆ ಹೊರಡ್ತೀನಿ. ಸರಿ, ವೀರ್, ನೀವು ನನ್ನನ್ನು ಪ್ರೀತಿಸ್ತೀರಾ ಅಲ್ವಾ? ಇಚ್ಛಾ, ಮನೆ ಬಂತು ಎದ್ದೇಳು. ನೋಡಿದ್ಯಾಪ್ಪು, ಮದುವೆ ಆಗ್ತಿದ್ದ ಹಾಗೆ ಮನೇಲಿ ಏನೆಲ್ಲ ಆಯ್ತು ಅಂತ? ಅವ್ವ, ಹಾಗೆಲ್ಲ ಹೇಳ್ಬೇಡಿ. ಇವಳು ಬಂದಿದ್ರಿಂದನೇ ಇದೆಲ್ಲ ಆಯ್ತು ಅಂತ ಹೇಗೆ ಹೇಳ್ತೀರಾ? ಪಾಪ ಇಚ್ಛಾ ಎಲ್ಲರನ್ನು ಬಿಟ್ಟು, ಅಂದ್ರೆ ಅವ್ರ ಮನೆಯವ್ರನ್ನೆಲ್ಲರನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾಳೆ.
ನಾವು ಅವಳನ್ನ ಒಳ್ಳೆ ರೀತಿ ಮನೆ ತುಂಬಿಸ್ಕೋಬೇಕು ದಯವಿಟ್ಟು ನನ್ನ ನಂಬಿ ಹೋಗ್ತಾ ಹೋಗ್ತಾ ಇಚ್ಛಾ ಕೂಡ ಈ ಮನೆಯ ಒಂದು ಅಂಗ ಆಗ್ತಳೆ ನೀವು ಇಚ್ಛಾನ ನೋಡ್ಕೊತಾ ಇರಿ ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ನಾನು ಆದಷ್ಟು ಬೇಗ ವಾಪಸ್ ಬರ್ತೀನಿ ಇಚ್ಛಾ ನೋಡು ಈಗ ಸಮುದ್ರದಲ್ಲಿ ವಿಧ ವಿಧವಾದ ಎಷ್ಟೊಂದು ಮೀನುಗಳಿರುತ್ತೆ ಆದ್ರೂ ನೀನ್ ಹೇಳ್ತೀಯ ಪಕ್ಕೆ ಎಲ್ಲಕ್ಕಿಂತ ಸುಂದರವಾಗಿರೋದು ಅಂತ ಹೌದು ಅಮ್ಮ ಅದ್ ನಿಜಾನೇ ನಮ್ ಪಕ್ಕೆ ಎಲ್ಲರಿಗಿಂತ ಚೆನ್ನಾಗಿದ್ದಾನೆ ಹಾಗೆ ಹೇಳು ನೀನ್ ಯಾಕೆ ಹಾಗೆ ಹೇಳ್ತೀಯ ನಾನ್ ಹೇಳ ಯಾಕಂದ್ರೆ ನೀನ್ ಪಕ್ಕೆನ ಪ್ರೀತಿ ಮಾಡ್ತೀಯ ಯಾರನ್ನ ನಾವು ಪ್ರೀತಿ ಮಾಡ್ತೀವೋ ಅವ್ರು ನಮ್ಗೆ ಎಲ್ಲರಿಗಿಂತ ಸುಂದರವಾಗಿ ಕಾಣ್ತಾರೆ ನಿನ್ ಗೊತ್ತಾ ಭೂಮಿ ಮೇಲೆ ಎಲ್ರಿಗಿಂತ ಸುಂದರವಾಗಿರೋದು ಏನು ಅಂತ ಯಾವ್ದನ್ನ ಎಲ್ರು ಪ್ರೀತಿಸ್ತಾರೋ ಅವರು ಅವ್ರ ಮೂಗು ಚಿಕ್ಕದೋ ಚಪ್ಪಟೇನೋ ಅಥವಾ ದುಂಡಗಿರುತ್ತೋ ಹಲ್ಲುಗಳು ಹೊರಗ್ ಬಂದಿರುತ್ತೋ ಚಿಕ್ಕದೋ ಅಥವಾ ಇರೋದೇ ಇಲ್ವೋ ಏನ್ ವ್ಯತ್ಯಾಸ ಆಗತ್ತೆ ಮುಖದ ಅಂದ ಚಂದ ಜೀವನದಲ್ಲಿ ಯಾವ ಕೆಲ್ಸಕ್ ಬರುತ್ತೆ ನಮ್ ಜೀವನದಲ್ಲಿ ಕೆಲ್ಸ ಮಾಡೋದು ನಮ್ಮ ಗುಣ ಯಾರ ಗುಣ ಚೆನ್ನಾಗಿರುತ್ತೋ ಯಾರ ಸ್ವಭಾವ ಚೆನ್ನಾಗಿರುತ್ತೋ ಯಾರ ಮಾತು ಸಿಹಿಯಾಗಿರುತ್ತೋ ಎಲ್ರೂ ಅವ್ರನ್ನೇ ಇಷ್ಟಪಡ್ತಾರೆ ಅಂತವ್ರು ಎಲ್ಲಕ್ ಹೋದ್ರು ಎಲ್ರ ಮುಖದಲ್ಲೂ ನಗು ತರಿಸ್ತಾರೆ ಹೀಗೆ ನೀನು ಹಾಗೆ ಇರ್ಬೇಕು ನಿನ್ನ ನೋಡಿ ಅಳ್ತಾ ಇರೋ ಮುಖದಲ್ಲಿ ನಗು ಬಂದ್ರೆ ಅರ್ಥ ಮಾಡ್ಕೋ ನೀನೇ ಎಲ್ರಿಗಿಂತ ಸುಂದರವಾಗಿರೋದು ಅಂತ ನನ್ನ ಇಚ್ಛ ಎಲ್ರಿಗಿಂತ ಸುಂದ್ರಿ ಬೇಬಿಮಾ ತಪಸ್ಯ ಬೇಬಿಮಾ ಬೇಬಿಮಾ ಏನಾಯ್ತು ಏನ್ ಮಾಡ್ತಿದ್ಯಾ ದಿಬ್ಬಣ ಹೋಯ್ತಲ್ವಾ ನಿನ್ ಸ್ನೇಹಿತನು ಹೋದ್ಲು ಇನ್ನೇನು ಕೆಲಸ ಇಲ್ಲ ಇಲ್ಲಿ ಹೊರಡಿದಿಂದ ಬಂಗ್ಲೆಯಿಂದನೇ ಬಿದ್ದಾರೆ ಇವರೆಲ್ಲ ಹೊರಡು ಹೋಗೋ ಇವಾಗ ನಿಂಗೇನಾಯ್ತು ಸಮಸ್ಯೆ ಆಗೋಯ್ತಾ ಇಲ್ಲ ಜಿಲೇಬಿ ಆಗೋಯ್ತಾ ಇಲ್ಲ ಯಾವ್ದು ಖಾಲಿ ಆಗಿಲ್ಲ ಅತ್ತಿಗೆ ಹೇಳಿದ್ರು ತಪ್ಪು ಹೇಗಿದ್ದಾಳೆ ನೋಡ್ಕೊಂಡ್ ಬಾ ಅಂತ ತಪ್ಪು ಮಲ್ಕೊಂಡಿದ್ದಾಳೆ ಮಲ್ಗಿದಾಳ ಅಕ್ಕಂಗೆ ಹೇಳು ಅವಳು ಸರಿ ಇದ್ದಾಳೆ ಅಂತ ಆರಾಮಾಗಿ ಮಲ್ಕೊಂಡಿದ್ದಾಳೆ ಅಂತ ಆಯ್ತು ರೀ ಹೋಗ್ಲೆ ನಾನು ಮತ್ತೊಂದ್ ಕೆಲ್ಸ ಮಾಡು ನೀ ಇವಾಗ ಹೋಗಿ ಹೊಟ್ಟೆ ತುಂಬಾ ಸಿಹಿ ತಿನ್ನು ಆಯ್ತು ರೀ ಆಯ್ತು ಬಾ ಇದು ಅಪ್ಪು ಕೋಣೆ ಸ್ವಲ್ಪ ಹೊತ್ತಲ್ಲಿ ಅವನು ಬರ್ತಾನೆ ನೀನ್ ವಿಶ್ರಾಂತಿ ತಗೋ ಏನಾದ್ರೂ ಬೇಕು ಅಂದ್ರೆ ಬಾಯ್ ಬಿಟ್ ಕೇಳು ಮನೆಯಲ್ಲಿ ಕೆಲಸದವ್ರಿಗೇನು ಕಮ್ಮಿ ಇಲ್ಲ ನೆನ್ಪಲ್ಲಿರ್ಲಿ ನೀನೀಗ ಜೋಗಿ ಸಾವುಕಾರ ಕೆಲಸದೋಳ್ ಮಗಳಲ್ಲ ಈ ಮನೆ ಸೊಸೆ ಯಜಮಾನಿ ಇದು ಯಾವಾಗ್ಲೂ ನೆನ್ಪಲ್ಲಿರ್ಲಿ